ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಚಿಂತಾಮಣಿ ತಾಲೂಕು ಮುರುಗಮಲ್ಲ ಬಳಿ ಖಾಸಗಿ ಬಸ್ ಟಾಟಾ ಎಸ್ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ 11 ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕು ಮುರುಗಮಲ್ಲ ಬಳಿ ಖಾಸಗಿ ಬಸ್ ಹಾಗೂ ಟಾಟಾ ಎಸ್ ನಡುವೆ ನಡೆದ ಭೀಕರ ಅಪಘಾತದಲ್ಲಿ ಸ್ಥಳದಲ್ಲಿ 11 ಮಂದಿ ಮೃತಪಟ್ಟು ಹಲವರು ಗಾಯಗೊಂಡಿದ್ದಾರೆ. ಮುರುಗಮಲ್ಲದಿಂದ ಚಿಂತಾಮಣಿ ಕಡೆ ಬರುತ್ತಿದ್ದ ಖಾಸಗಿ ಬಸ್ ಹಾಗೂ ಚಿಂತಾಮಣಿಯಿಂದ ಮುರುಗಮಲ್ಲ ಕಡೆ ಹೋಗುತ್ತಿದ್ದ ಟಾಟಾ ಎಸ್ ನಡುವೆ ಅಪಘಾತ ನಡೆದಿದೆ. ಗಾಯಾಳುಗಳನ್ನು ಕೋಲಾರ ಆಸ್ಪತ್ರೆಗಳಿಗೆ ದಾಖಲು ಮಾಡಲಾಗಿದೆ. ಸ್ಥಳಕ್ಕೆ ಚಿಂತಾಮಣಿ ಪೊಲೀಸರ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆಯಲ್ಲಿ 3 ಮಹಿಳೆಯರು 8 ಜನ ಪುರುಷರು ಮೃತಪಟ್ಟಿದ್ದಾರೆ. ಬಸ್ ಚಾಲಕನ ಅತಿ ವೇಗವೇ ಘಟನೆಗೆ ಕಾರಣ ಅಂತ ತಿಳಿದು ಬಂದಿದೆ. ಇನ್ನು 8 ಮಂದಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಸಮೀಪದ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಸ್ಥಳಕ್ಕೆ ಜಿಲ್ಲಾ ರಕ್ಷಣಾಧಿಕಾರಿ ಸಂತೋಷ್ ಬಾಬು, ಡಿವೈಎಸ್ಪಿ ಶ್ರೀನಿವಾಸ್, ತಹಸೀಲ್ದಾರ್ ವಿಶ್ವನಾಥ, ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ರೆಡ್ಡಿ ಭೇಟಿ ನೀಡಿದ್ದು ರಕ್ಷಣಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಹಲೋ ಹಲೋ, ಘಟನೆಯ ಸುದ್ದಿ ತಿಳಿದ ತಕ್ಷಣ ವಿಧಾನಸಭೆ ಉಪಸಭಾಧ್ಯಕ್ಷರು ಹಾಗೂ ಶಾಸಕರಾದ ಜೆಕೆ ಕೃಷ್ಣಾರೆಡ್ಡಿ ಮತ್ತು ಜಿಲ್ಲಾಧಿಕಾರಿಗಳಾದ ಅನಿರುದ್ಧ ಶ್ರವಣ್ ಆಸ್ಪತ್ರೆಗೆ ಭೇಟಿ ನೀಡಿ ಅಪಘಾತದಲ್ಲಿ ಗಾಯಗೊಂಡಿರುವ ವ್ಯಕ್ತಿಗೆ ಸಾಂತ್ವನ ಹೇಳಿ ಬೇಗ ಚೇತರಿಸಿಕೊಳ್ಳಲು ಕೋರಿದ್ದಾರೆ. ಈ ಘಟನೆ ನಡೆದಿರೋದು ಎಕ್ಸಾಕ್ಟ್ ಆಗಿ ರೀಸನ್ ಬಹುಶಃ ಡ್ರೈವರ್ದು, ಯಾರು ಬಸ್ ಡ್ರೈವರ್ ಇದ್ದಾರೆ ಅವ್ರದ್ದು ತಪ್ಪಿರ್ಬೋದು ಅಂತ ಮೇಲ್ನೋಟಕ್ಕೆ ಮಾಹಿತಿ ಬರ್ತಾ ಇದೆ. ಬಸ್ ಡ್ರೈವರ್ಗೆ ಈಗಾಗಲೇ ಸರ್ಚ್ ಮಾಡ್ತಿದ್ದಾರೆ. ಅವರು ಸ್ಪಾಟಿಂದ ಇಮಿಡಿಯೇಟ್ ಆಗಿ ಅವರು ಆಕ್ಸಿಡೆಂಟ್ ಆದ ಕೂಡಲೇ ಅವರು ಎಸ್ಕೇಪ್ ಆಗಿದ್ದಾರೆ. ಸೊ ಇನ್ಸಿಡೆಂಟನ್ನು ನೋಡಿದರೆ ಡ್ರೈವರ್ ತಪ್ಪು ಅಂತ ಅನಿಸುತ್ತೆ. ಅದರ ಜೊತೆಗೆ ಸ್ವಲ್ಪ ವ್ಯವಸ್ಥಿತವಾಗಿ ಅಲ್ಲಿ ಇನ್ನೂ ನಾವು ಟ್ರಾಫಿಕ್ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದು ನೋಡಬೇಕಾಗಿದೆ. ನಂತರ ವರದಿಗಾರರೊಂದಿಗೆ ಮಾತನಾಡಿದ ಕೃಷ್ಣಾರೆಡ್ಡಿ ಅವರು, ಘಟನೆಯಲ್ಲಿ ಸಾವನ್ನಪ್ಪಿರುವ ಕುಟುಂಬಗಳಿಗೆ ಪರಿಹಾರ ಕೊಡಿಸಲು ಪ್ರಯತ್ನ ಪಡುತ್ತೇವೆ ಹಾಗೂ ಖಾಸಗಿ ಬಸ್ಸುಗಳ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಿಂದ ಸಂತ್ರಸ್ತರಿಗೆ ಎಷ್ಟು ಸಾಧ್ಯ ಆಗುತ್ತೆ ಅನ್ನೋದನ್ನು ಚರ್ಚೆ ಮಾಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ವಾಪಸ್ ಬಂದ ನಂತರ ಅವರೆಲ್ಲ ಕೂಡ ಚರ್ಚೆ ಮಾಡಿ ಅದಕ್ಕೆ ಅವ್ರಿಗೇನು ಹೇಳಬೇಕು ಅನ್ನೋದನ್ನು ಮಾಡ್ತೇನೆ. ಆದರೆ ನಿಜವಾಗ್ಲೂ ಕೂಡ ಏನೇ ನಡೆದಿದ್ದಾರೆ ಇದು ನಡೀಬಾರ್ದಾಗಿತ್ತು, ಖುಷಿವಾದ ನಡೆಯುತ್ತೆ. ಅದಕ್ಕೆ ಕುಟುಂಬದ ಎಲ್ಲ ಸದಸ್ಯರು ಕೂಡ ಇದನ್ನು ತಿಳ್ಕೊಳ್ಳಿ. ಇಲ್ಲ, ನಾನೀಗ ಆಕ್ಸಿಡೆಂಟ್ ಯಾವ ರೀತಿ ಆಗಿದೆ ಅಂತ ಮಾಹಿತಿ ಇಲ್ಲ. ಆಕ್ಸಿಡೆಂಟ್ ಆಗಿದೆ ಅನ್ನೋದು ಆದರೆ DYSP ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ. ಬಸ್ಗೆ ಪರ್ಮಿಟ್ ಇದೆಯೋ ಇಲ್ಲವೋ ಮತ್ತು ಇನ್ಶೂರೆನ್ಸ್ ಇದೆಯೋ ಇಲ್ಲ ಅಂಥವೆಲ್ಲ, ಅಂದರೆ ಒಂದು ಯುವಕರಲ್ಲಿ ಓಡಾಡಬೇಕಾದ ಒಂದು ಬಸ್ಸು ಅದಕ್ಕೆ ಏನೇನು ದಾಖಲಾತಿಗಳು ಪರ್ಮಿಷನ್ಸ್ ಇನ್ನೊಂದು ಇದೆಯೋ ಇಲ್ಲವೋ ಅನ್ನೋದನ್ನು ಪರಿಶೀಲನೆ ಮಾಡಿ ಅದನ್ನು ಕ್ರಮ ತಗೊಳ್ಬೇಕು ಸೂಚನೆ ಕೊಟ್ಟಿದ್ದೆ. ಸಂಸದ ಜಿಎಸ್ ಬಸವರಾಜು ಅವರನ್ನು ನಿಂದಿಸಿದ ಸಚಿವ ಎಸ್ಆರ್ ಶ್ರೀನಿವಾಸ್ ಅವರ ವರ್ತನೆಯನ್ನು ಜಿಎಸ್ಪಿ ಅಭಿಮಾನಿ ಬಳಗದವರು ತೀವ್ರವಾಗಿ ಖಂಡಿಸಿದ್ದಾರೆ. ಸಂಸದ ಜಿಎಸ್ ಬಸವರಾಜು ಅವರನ್ನು ಬಪೂನ್ ಎಂದು ಏಕವಚನದಲ್ಲಿ ನಿಂದಿಸಿದ ಸಚಿವ ಎಸ್ಆರ್ ಶ್ರೀನಿವಾಸ್ ಅವರ ವರ್ತನೆಯನ್ನು ಮಾಜಿ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ MR ಹುಲಿನಾಯ್ಕರ್ ಸೇರಿದಂತೆ ಜಿಎಸ್ಪಿ ಅಭಿಮಾನಿ ಬಳಗವು ತೀವ್ರವಾಗಿ ಖಂಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಮುಖಂಡರು, ಸಾಮಾಜಿಕ ಪ್ರಜ್ಞೆ ಅರಿವು ಇಲ್ಲದ ಇಂತಹ ರಾಜಕಾರಣಿಯನ್ನ ಶಿಕ್ಷಣ ಸಚಿವರನ್ನಾಗಿ ಮಾಡಿರುವುದು ರಾಜ್ಯವೇ ತಲೆ ತಗ್ಗಿಸುವಂತೆ ಆಗಿದೆ ಎಂದು ವ್ಯಂಗ್ಯವಾಡಿದರು. ಸಚಿವ ಶ್ರೀನಿವಾಸ್ ಅವರಿಗೆ ಮತಿ ಭ್ರಮಣೆಯಾಗಿದ್ದು ಅವರಿಗೆ ಉತ್ತಮ ಚಿಕಿತ್ಸೆ ಕೊಡಿಸಬೇಕಾದ ಅವಶ್ಯಕತೆ ಇದೆ ಎಂದು ಹುಲಿನಾಯ್ಕರ್ ಹೇಳಿದರು. ಗುಬ್ಬಿಯಲ್ಲಿ
ಶ್ರೀಮಾನ್ ಎಸ್ ಆರ್ ಶ್ರೀನಿವಾಸರವರು, ಶಿಕ್ಷಣ ಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರು, ಶ್ರೀಮಾನ್ ಜಿ ಎಸ್ ಬಸವರಾಜ್ ಅವರ ಬಗ್ಗೆ ಅವಹೇಳನಕಾರಿ ಅಂತ ಮಾತುಗಳನ್ನು ಆಡಿದ್ದಾರೆ. ಅದನ್ನು ನಾವೆಲ್ಲರೂ ಒಟ್ಟಾರೆಯಾಗಿ ಖಂಡಿಸ್ತಾ ಇದ್ದೇವೆ. ಶ್ರೀಮಾನ್ ಜಿ ಎಸ್ ಬಸವರಾಜ್ ಅವರು ಕಳೆದ 50 ವರ್ಷಗಳಿಂದ ಈ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ. ಅವರೊಬ್ಬ ಪ್ರಬುದ್ಧ ರಾಜಕೀಯ ಮುತ್ಸದ್ದಿ ಹಾಗೂ ಸಾಮಾಜಿಕ ಕಳಕಳಿ ಇರುವಂಥ, ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾದಂಥ ಅನೇಕ ಉತ್ತಮ ಕಾರ್ಯಗಳನ್ನು ಜನರಹಿತಕ್ಕಾಗಿ ಮಾಡಿದ್ದಾರೆ. ನಮಗೂ ನಿಮಗೆಲ್ಲರಿಗೂ ಗೊತ್ತಿದ್ದಂಥ ವಿಷಯ, ಈ ಜಿಲ್ಲೆಗೆ ಹೇಮಾವತಿ ನೀರು ಹರಿಸುವಂಥ ವಿಷಯ ಇರ್ಬೋದು, ಎಚ್ ಎಲ್ ಇರ್ಬೋದು, ನಿಮ್ಮದಂಥ ವಿಶೇಷವಾದ ಕಾರ್ಯಕ್ರಮ ಇರ್ಬೋದು, ಕಳೆದ 50 ವರ್ಷಗಳಲ್ಲಿ 16 ಯೋಜನೆಗಳನ್ನು ಈ ಜಿಲ್ಲೆಗೆ ತಂದು ಜನರಿಗೆ ಸಹಕಾರ ಆಗುವ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ. ಅದು ಒಬ್ಬ ಶಿಕ್ಷಣ ಮಂತ್ರಿಯಾಗಿ ಏಕವಚನದಲ್ಲಿ ಬಫೂನ್ ಅನ್ನುವಂಥದ್ದಾಗಲಿ ಅಥವಾ ಒಂದು ಗ್ರಾಮ ಪಂಚಾಯತ್ ಇಲೆಕ್ಷನ್ನಲ್ಲಿ ಸಹಿತ ಗೆಲ್ಲಕ್ಕೆ ಆಗಲಾರ್ದ ಒಬ್ಬ ವ್ಯಕ್ತಿ ಅಂತ ಈ ಥರದ ನಿಂದನೆ ಮಾಡುವುದು ಯಾವುದೋ ಸುಸಂಸ್ಕೃತ ಸಭ್ಯ ಶಿಕ್ಷಣ ಅಂತ, ಅದು ಶಿಕ್ಷಣ ಮಂತ್ರಿಗಂತೂ ಶೋಭೆ ತರುವಂಥದ್ದಲ್ಲ. ಇದನ್ನು ನಾವು ನಿಜವಾಗಿ ಖಂಡಿಸ್ತೇವೆ. ಶ್ರೀಮಾನ್ ಜಿ ಎಸ್ ಬಸವರಾಜ್ ಅವರಿಗೆ ಅಗಾಧವಾದಂಥ ಪಕ್ಷದ ಕಾರ್ಯಕರ್ತರು ಅಲ್ಲದೇ ಜನ ಸಮುದಾಯ ಇದೆ, ಇಡೀ ಜಿಲ್ಲೆಯ ಜನವರನ್ನು ಗೌರವಿಸ್ತಾ ಇದ್ದಾರೆ, ಪ್ರೀತಿಸ್ತಾ ಇದ್ದಾರೆ. ಈ ರೀತಿ ಒಬ್ಬ ಮುತ್ಸದ್ದಿ ರಾಜಕಾರಣಿಯನ್ನು, ಜನಪ್ರತಿನಿಧಿಯನ್ನು ಈ ರೀತಿ ಅವಹೇಳನ ಮಾಡೋದು ನಿಜವಾಗಿಯೂ ನಾವಿದನ್ನು ಭಾಳಷ್ಟು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಅವರು ತಮ್ಮ ಹೇಳಿಕೆಯನ್ನು ಹಿಂಬಡಿಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿ ಭಾಷೆ ಬಳಸುವಂಥದ್ದಾಗಲಿ ಅಥವಾ ವ್ಯಕ್ತಿಗತವಾದ ನಿಂದನೆ ಮಾಡುವಂಥದ್ದಾಗಲಿ ಯಾವುದೇ ವ್ಯಕ್ತಿಗೆ ಶೋಭೆ ತರುವಂಥದ್ದಲ್ಲ, ಅದನ್ನು ಅವರು ಮಾಡಬಾರ್ದು ಅಂತೇಳಿ ನಾವು ತಮ್ಮ ಮೂಲಕ ಬಿಜೆಪಿ ಮುಖಂಡರಾದ ಬೆಟ್ಟಸ್ವಾಮಿ, ದಿಲೀಪ್ ಕುಮಾರ್, ಮಹದೇವಯ್ಯ ಮತ್ತಿತರರು ಪಾಲ್ಗೊಂಡಿದ್ದರು. ನಮ್ಮ ತಾಲೂಕಲ್ಲಿ ಕೆಲಸ ಮಾಡಕ್ಕೆ ಆಗ್ತಿಲ್ಲ, ನಾನು ಹೇಳಿದ್ದೆ ಯಾರು ಅಧಿಕಾರಿಗಳು ಕೇಳ್ತಿಲ್ಲ. ಮಂತ್ರಿ ಆಗಿದ್ದರೂ ಕೂಡ ನಮ್ಮ ತಾಲೂಕಲ್ಲಿ ಕುಬ್ಬಿ ಕೆರೆ ಆಗ್ಬೋದು, ಕಡವಾ ಕೆರೆಗಳಾಗ್ಬೋದು, ಸಮರ್ಪಕವಾಗಿ ನೀರು ತುಂಬಿಸಲು ವಿಫಲ ಆಗಿದೆ. ಏನು ಅಂದ್ರೆ ಎಮ್ ಎಸ್ ಭಟ್ಟ ಕೆರೆ ಅವ್ರ ತೋಟಕ್ಕೆ ಹತ್ರ ಕೆರೆ ತುಂಬಿಸ್ಕಂತ ಎಮ್ ಎಸ್ ಭಟ್ಟ ಅಂದ್ರೆ ಮುಂದಕ್ಕೆ ಹೋಗೋಕೆ ಕುಬ್ಬಿ ಕೆರೆಗೆ ಹೋಗುವ ಕೆರೆ ನೀರು ನಿಲ್ಲುತ್ತೆ. ಅಂದ್ರೆ ತಿಳ್ಕೊಬೇಕು, ಇವ್ರ ಸ್ವಾರ್ಥ ಮನೋಭಾವ ಎಷ್ಟಿದೆ. ಮತ್ತೆ ಇನ್ನೊಂದು ಏನು ಅಂದ್ರೆ ಪಕ್ಷಭೇದ ಮಾಡೋದೊಂದು, ಕುಡಿಯೋ ನೀರು ವಿಚಾರದಲ್ಲಂತೂ ಏನ್ ಬಿಜೆಪಿ ಕಾರ್ಯಕರ್ತರು ಇರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರು ಇನ್ನೊಬ್ರು ಇದ್ರು ಏನು ಕುಡಿಯೋ ನೀರು ಬೋರ್ವೆಲ್ ಹಾಕ್ಸಕ್ಕೂ ಕೂಡ ಪಕ್ಷ ಭೇದ ಮಾಡ್ತಾರೆ. ಅಲ್ಲಿ ಕೊರಿಬೇಡಿ, ನನಗೆ ಓಟ್ ಹಾಕಿಲ್ಲ. ಮತ್ತೆ ಇವ್ರಿಗೆ ಫಸ್ಟ್ ಹೇಳೋದೇನು ಅಂದ್ರೆ ಫಸ್ಟ್ ಗುಬ್ಬಿ ತಾಲೂಕು ಶಾಸಕ, ನಂತರ ಮಂತ್ರಿ. ನಮ್ಮ ತಾಲೂಕಿನ ಹಿತದೃಷ್ಟಿ ನೋಡ್ಬೇಕು. ಹೇಮಾವತಿ ನೀರಿಂದಾಗ್ಲಿ ಏ ಬಸವರಾಜ ಸಾಹೇಬ್ ನಮಗೂ ಒಂದು ಕೈ ಬಲ ಬಂದಾಗಿದೆ. ನಾವು ಯಾಕೆಂದ್ರೆ ಜೆ ಡಿ ಎಸ್ ನಲ್ಲಿ ಅವ್ರು ಮಿನಿಸ್ಟರ್ ಆಗಿರೋದನ್ನ ಮಾತಾಡಕ್ಕೆ ಶಕ್ತಿ ಇಲ್ಲ, ನ್ಯಾಯ ಇಲ್ಲದಂಗೆ ಆಗಿದೆ. ಅವರು ಸುಮ್ಮ ಕೂತ್ಕೊಳ್ಳೋ ನಮ್ಮ ಕಣ್ಣಿದ್ದೀವಿ ಅಂತ ಲೆಕ್ಕದಲ್ಲಿ ಹೇಳ್ತಾರೆ. ಹಾಗಾಗಿ ನಮಗೆ ಹೆಚ್ಚಿನದಾಗಿ ಒಂದು ಬಲ ಬಂದಿದೆ, ಇವರು ನನ್ನ ನೀರು ಕೇಳ್ತಾ ಇದ್ರಿಂದ ಪ್ರಶಂಸೆ ಪಡೋದು ಬಿಟ್ಟು ಮತ್ತೆ ಏನು ಎಕ್ಸ್ಪ್ರೆಸ್ ಕೆನಲ್ ತಗೊಂಡು ಹೋಗ್ತಾ ಇದ್ರೆ ಕುಣಗಲ್ ಮಾವಿ ಮಾರುವಾಗ ಅದನ್ನ ನಿಲ್ಸಕ್ಕೆ ಶಕ್ತಿ ಇಲ್ಲ. ಸುಮ್ಮನೆ ಇದ್ರೆ ಮಂತ್ರಿ ಆಗಿದ್ದರಿಂದ ನಮ್ಮ ಜಿಲ್ಲೆ ಹಿತದೃಷ್ಟಿನೇ ಬರ್ಬಿಟ್ಟು ಈ ಸುಮ್ಮನೆ ಅವ್ರನ್ನೇ ಒಂದು ಬಹುನ ಕೆಲ ಬೈಕನ್ನು ಓಡಾಡ್ತಾರೆ, ಇವರು ಬಹುನ್ ಕೆಲಸ ಮಾಡ್ತಿರೋದು ಇವರು ಅಂತ ನನ್ನಿಂದ. ಸಂಸದ ಜಿ ಎಸ್ ಬಸವರಾಜ್ರವರನ್ನು ಏಕವಚನದಲ್ಲಿ ನಿಂದಿಸುವುದನ್ನು ಸಚಿವ ಶ್ರೀನಿವಾಸ್ ಅವರು ನಿಲ್ಲಿಸಬೇಕು ಅಂತ ಬಿಜೆಪಿ ಮುಖಂಡರುಗಳು ಗುಬ್ಬಿಯಲ್ಲಿ ತಾಕೀತು ಮಾಡಿದ್ದಾರೆ. ಸಂಸದ ಜಿ ಎಸ್ ಬಸವರಾಜು ಅವರಿಗೆ ಆಗಿರುವ ರಾಜಕೀಯ ಅನುಭವದಷ್ಟು ನಿಮಗೆ ವಯಸ್ಸಾಗಿಲ್ಲ, ಅಂಥದ್ರಲ್ಲಿ ಅವರ ಬಗ್ಗೆ ಏಕವಚನದಲ್ಲಿ ಮಾತನಾಡುವುದನ್ನು ನಿಲ್ಲಿಸಿ ನಿಮಗೆ ಕೊಟ್ಟಿರುವ ಖಾತೆಯ ಗೌರವವನ್ನು ಕಾಪಾಡಿ ಎಂದು ಜಿಲ್ಲಾ ಬಿಜೆಪಿಯ ಮುಖಂಡ ಶಿವಪ್ರಸಾದ್ ತಿಳಿಸಿದರು. ಗುಬ್ಬಿಯ ಗುರು ಸಿದ್ದರಾಮೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರಾದಂತಹ ಖಾತೆಯನ್ನು ವಹಿಸಿಕೊಂಡಿರುವ ನೀವು ಕೀಳುಮಟ್ಟದ ಮಾತುಗಳನ್ನು ಆಡುವುದು ಬಿಟ್ಟರೆ ಆ ಸ್ಥಾನಕ್ಕೆ ಬೆಲೆ ಸಿಗುತ್ತದೆ. ನಮ್ಮ ಸಂಸದರ ಮೇಲೆ ಕೆಟ್ಟ ಪದ ಬಳಕೆ ಮಾಡಿ ಮಾತನಾಡಿರುವುದನ್ನು ನಮ್ಮ ಪಕ್ಷ ತೀವ್ರವಾಗಿ ವಿರೋಧಿಸುತ್ತದೆ ಎಂದು ಹೇಳಿದರು.
ರಾಜಕೀಯದಲ್ಲಿ ಆರೋಗ್ಯಕರವಾದ ಟೀಕೆಗಳು ಬರಲಿ, ಅದನ್ನ ಬಿಟ್ಟು ಈ ರೀತಿ ಮಾತನಾಡುವುದು ನಿಮ್ಮ ಸ್ಥಾನಕ್ಕೆ ಶೋಭೆ ತರುವಂತದ್ದಲ್ಲ. ಚುನಾವಣೆಯಲ್ಲಿ ಗೆದ್ದ ಮೇಲೆ ಜನರ ತೀರ್ಮಾನಕ್ಕೆ ಬದ್ಧವಾಗಬೇಕಾಗಿದೆ. ಅದು ಯಾವುದೇ ಸ್ಥಾನವಿರಲಿ, ಪರಸ್ಪರ ಚರ್ಚೆ ಮಾಡಿ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸಬೇಕು. ಅದನ್ನು ಬಿಟ್ಟು ಹೀಗೆಲ್ಲ ಮಾತನಾಡುವುದು ಒಳ್ಳೆಯದಲ್ಲ. ನೀರಿನ ವಿಚಾರದಲ್ಲಿ ಜಿಲ್ಲೆಯ ರೈತರಿಗೆ ಅನ್ಯಾಯವಾಗುತ್ತಿದೆ, ಮಾಲತಾಯಿ ಧೋರಣೆಯಾಗುತ್ತಿದೆ ಎಂದು ಸಂಸದರು ಅಧಿಕಾರಿಗಳ ಜೊತೆ ಜನಪ್ರತಿನಿಧಿಗಳ ಜೊತೆ ನಾಲೆಯ ಮೇಲೆ ವೀಕ್ಷಣೆ ಮಾಡಿ ಅದರ ವಿಚಾರ ಚರ್ಚೆ ಮಾಡುವಾಗ ದೇವೇಗೌಡರಿಗೆ ಗಂಗೆ ಶಾಪವಿದೆ ಎಂಬ ಮಾತು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಇದರಲ್ಲಿ ಯಾವ ದುರುದ್ದೇಶವೂ ಇಲ್ಲ. ಈ ವಿಚಾರಕ್ಕೆ ಹೀಗೆಲ್ಲ ಮಾತನಾಡುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಗ್ರಾಮ ಪಂಚಾಯಿತಿಯಲ್ಲಿ ಗೆಲ್ಲಲು ಆಗುವುದಿಲ್ಲ ಎಂದು ಹೇಳುತ್ತೀರಾ, ಅವ್ರಿಗಾಗಿರುವ ಅನುಭವದಷ್ಟು ನಿಮಗೆ ವಯಸ್ಸಾಗಿಲ್ಲ, ಅದು ತಿಳಿದು ಮಾತನಾಡಿ. ಈ ರೀತಿ ಮಾತನಾಡುವ ಬದಲು ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಮಾತನಾಡಿ, ಬರಗಾಲ ಇದೆ, ನೀರಿನ ಸಮಸ್ಯೆ ಕಾಡುತ್ತಿದೆ, ಅದನ್ನ ಬಗೆಹರಿಸಿ ಎಂದು ಕಿಡಿಕಾರಿದ್ರು. ಸನ್ಮಾನ್ಯ ಸಚಿವರು ಏನಾದರೂ ಅವರೊಂದು ಸೌಜನ್ಯ ಇದ್ರೆ ಅಥವಾ ರಾಜಕೀಯ ಮೌಲ್ಯಗಳ ಬಗ್ಗೆ ಸಂವಿಧಾನದ ಬಗ್ಗೆ ಗೌರವ ಇದ್ರೆ, ಯಾವುದೋ ಒಂದು ತಪ್ಪಿನಿಂದ ಅವರೇನು ಮಾತಾಡಿದ್ರೆ, ಅವ್ರಿಗೇನಾದ್ರೂ ಅನಿಸಿದ್ರೆ, ಈಗಲಾದರೂ ಕ್ಷಮಾಪಣೆ ಕೇಳಿದ್ರೆ ಈ ಕ್ಷೇತ್ರದ ಮತದಾರರಿಗೆ ಗೌರವ ಕೊಟ್ಟಂಗಾಗ್ತದೆ. ಬಫುನ್ ಅಂತಕ್ಕಂಥ ಮಾತು, ನಾವು ನಮ್ಮ ಕನ್ನಡಿ ಮುಂದೆ ನಿಂತು ನೋಡಿಕೊಂಡಾಗ ನಾವು ಹೆಂಗೆ ಕಾಣಿಸ್ತೀವಿ ಅಂತೇಳಿ ನಮಗೆ ಕಾಣಿಸುತ್ತೆ. ಅದು ಯಾರು ಬಫುನು ಯಾರು ಅಂತೇಳಿ ಕನ್ನಡಿ ಮುಂದೆ ನಮ್ಮ ಮಕ್ಕಳನ್ನು ನೋಡ್ಕೋಬೇಕಾಗ್ತದೆ. ನಾನು ಹೆಂಗೆ ಕಾಣ್ತಾ ಇದ್ದೀನಿ ಅಂತ, ನನ್ನ ಮನ್ನಬ್ಬನ ಮಾತಾಡೋಕ್ಕಿಂತ ಮುಂಚೆ ನಾನೇನು ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ಅರಿವಿರಬೇಕಾಗ್ತದೆ. ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಕಾಣಿಸುತ್ತೆ ನಿಮಗೆ. ನಿಮ್ಮ ತಾಕತ್ತು, ನಿಮ್ಮ ಶಕ್ತಿ, ನಿಮ್ಮ ಯೋಗ್ಯತೆ, ನಿಮ್ಮ ಪ್ರಾಮಾಣಿಕತೆ ಅಭಿವೃದ್ಧಿಯಲ್ಲಿ ತೋರಿಸಿ ಸನ್ಮಾನ್ಯ ಶಾಸಕರೇ. ಜಿಲ್ಲಾ ಬಿಜೆಪಿ ಪಕ್ಷದ ಹಿಂದುಳಿದ ವರ್ಗದ ಅಧ್ಯಕ್ಷ ಜಿಎನ್ ಬೆಟ್ಟಸ್ವಾಮಿ ಮಾತನಾಡಿ, ನಮ್ಮ ಸಂಸದರ ಮೇಲೆ ಕೆಟ್ಟ ಪದ ಬಳಕೆ ಮಾಡಿರುವುದು ಸರಿಯಲ್ಲ. ಸಂಸದರಾಗಿ ಆಯ್ಕೆಯಾದವರು ಅವರ ಬಗ್ಗೆ ಇಡೀ ಜಿಲ್ಲೆಗೆ ಗೊತ್ತು. ಗೋರೂರು ಡ್ಯಾಂನಿಂದ ಹೇಗೆ ನೀರು ತರುತ್ತೀರಾ ಎಂದು ಕೇಳ್ತಿರ್ಲಿಲ್ಲ. ಜಿಲ್ಲೆಗೆ ನೀರು ಬಿಡಿಸುವ ಕರ್ತವ್ಯ ನಿಮ್ಮದಲ್ಲವೇ? ನಿಮಗೆ ಈ ಜನ ಮತ ನೀಡಿಲ್ವಾ? 100 TMC ನೀರು ಸಮುದ್ರದ ಪಾಲಾಗುತ್ತಿದೆ. ನಮ್ಮ ಜಿಲ್ಲೆಗೆ 24 TMC ನೀರು ಬಿಟ್ಟಿದ್ದೀವಿ ಅಂತಿರಲ್ಲ, ನಿಮ್ಮ ನಾಲ್ಕಿಗೆ ಏನು ಅನ್ನಬೇಕು ಎಂದು ಖಾರವಾಗಿ ಪ್ರಶ್ನಿಸಿದ್ರು. ನಾನು ರಾಜೀನಾಮೆ ಕೊಡ್ತೀನಿ ಅಂತ ಏನಾದರೂ ಹೊಸಕೆರೆ ಕೆರೆ ನೀರು ಬಂದ್ಬಿಟ್ರೆ ನಾನು ದೇಮಾ ಮುಗಿಸ್ಕೊಂಡು ನಾನು ಮೀಸೆ ಬೋಳಿಸ್ಕೊಂತೀನಿ ಅಂತ ಒಂದ ಎರಡ ಯಾವ ಮಾತಿನಲ್ಲಿ ನೀವು ಸ್ಥಿರವಾಗಿದ್ದೀರಿ? ದಯಮಾಡಿ ಅದನ್ನು ಬಿಡಿ. ನಿಮ್ಮ ಈ ಪುಂಡಾಟಿಕೆ ಮಾತು, ನಿಮ್ಮ ಬೊಗಳೆ ಮಾತು, ಉಡಾಪೆ ಮಾತು ಬಿಡಿ. ಅಭಿವೃದ್ಧಿ ಮಾಡಿ. ಏನು ಗೌರವಡೆ ನಿಮ್ಮ ಅಪ್ಪಂದ ನೀರು ಹೆಂಗೆ ತರ್ತೀಯ ಅಂತ ತಂದ್ಬಿಡಿ ನೋಡ್ತೀನಿ ಅಂತ ಅಂದ್ರೆ ಏನು ಏನು ಅರ್ಥ ಏನು? ಈ ಕ್ಷೇತ್ರ ಜನ ನೀವು ಓಟ್ ಕೊಟ್ಟಿಲ್ವಾ? 100 TMC ನೀರು ಸಮುದ್ರ ಬಿದ್ದರೂ ಕೂಡ ನೀನು ಈ ಕ್ಷೇತ್ರದಲ್ಲಿ 24 TMC ನೀರು ಬಂದೈತಿ ಅಂತೇಳಿ ನೀವು ಹೊಗಳ್ತಿರಲ್ಲ, ನಿನ್ನ ನ್ಯಾಯ ಏನು ಅಂತ ಹೇಳ್ಬೋದು? 24 TMC ಏನಾದರೂ ಕೂಡ ಈ ಕ್ಷೇತ್ರದಲ್ಲಿ ಹರಿದಿದೆ. ತುಮಕೂರು ಜಿಲ್ಲೆಯಲ್ಲಿ ಎಲ್ಲ ಕೆರೆಗಳು ಕೂಡ 2-2 ಸತಿ ತುಂಬಬೇಕಾಗಿತ್ತು. 24 TMC ನೀರು ಹರಿದಿದೆ ಅಂತ ನೀವು ಹೇಳ್ತೀರಿ. 1 TMC ಎಷ್ಟು ಕನ್ನಡಿ ಬಂದಿದೆ ಅಂತ ಏನಾದರೂ ನಿಮ್ಗೆ ಗೊತ್ತಿದೆಯಾ? ನಾನು ಆಗಲೇ ಹೇಳಿದ್ದೀನಿ ಅಲ್ಲಿ ತುಮಕೂರಿನಲ್ಲಿ 1 ಕನ್ನಡಿ ಎಷ್ಟು ಅಂತೇಳಿ ನಿಮ್ಗೇನಾದರೂ ಬೇಕು ಅಂತಂದ್ರೆ ಮಾನ್ಯ GS ಬಸವರಾಜ್ ಹತ್ರ ಟ್ರೈನಿಂಗ್ ತಗೊಳ್ಳಿ. ನೀರಿನ ಬಗ್ಗೆ ಅವ್ರು ಹೇಳ್ತಾರೆ, ಏನೂ ಮಾಡ್ತೀರಾ? ಈಗ ನೀನು ಹೇಳಿದ್ದೀರ ಈ ಮೂರ್ಖರು ಈ ಕ್ಷೇತ್ರದ ಜನ ಅಂತೇಳಿ, ತುಮಕೂರು ಕ್ಷೇತ್ರದ ಜನ ಮೂರ್ಖರು ನಿಮ್ಗೆ ಓಟ್ ಕೊಟ್ಟಿದ್ದೀನಿ ಅಂತಂದ್ರೆ ಇಡೀ ಕ್ಷೇತ್ರದ ಜನ ಮೂರ್ಖರಾಗಬೇಕಾದ್ರೆ ನೀವು ಒಂದು ಹೇಳ್ತೀವಿ, ಯಾರು ಮೂರ್ಖರಲ್ಲ, ನೀವು ಮೂರ್ಖ ಮಾಡಕ್ ಹೋಗ್ಬೇಡಿ. ಇಡೀ ಕ್ಷೇತ್ರದ ಜನಕ್ಕೆ ನೀವು ಅವಮಾನ ಮಾಡ್ತೀರಿ ಮೂರ್ಖರು ಅಂತ ಹೇಳಿ. ದಯಮಾಡಿ ಇವೆಲ್ಲ ಬಿಟ್ಟು ಉಡಾಪೆ ಮಾತು ಬಿಟ್ಟು ಅಭಿವೃದ್ಧಿ ಮಾಡಿ ಸ್ವಾಮಿ. ಜನ ನಿಮಗೆ ಓಟ್ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ, ಅದು ಬಿಟ್ಟುಬಿಟ್ಟು ಇಡೀ ಪಕ್ಷ ನನಗನ್ಸುತ್ತೆ ಜೋಕರ್ ಆಟ. ಬಿಜೆಪಿ ಪಕ್ಷದ ಅನಲಿಂಗಪ್ಪ ಮಾತನಾಡಿ, ಇದೇ ತಿಂಗಳ 6ರಿಂದ ಆಗಸ್ಟ್ 11ರವರೆಗೆ ಬಿಜೆಪಿ ಸದಸ್ಯತ್ವದ ಅಭಿಯಾನ ಆರಂಭವಾಗಲಿದ್ದು, ಗುಬ್ಬಿ ತಾಲೂಕಿನಲ್ಲಿ ಸುಮಾರು 50,000 ಸದಸ್ಯರನ್ನ ಮಾಡುವ ಗುರಿ ಇದೆ. ಪ್ರತಿ ಬೂತ್ ಮಟ್ಟದಲ್ಲಿ 20% ಮಾಡಲಾಗುತ್ತಿದೆ. ಇದನ್ನು ನಮ್ಮ ಎಲ್ಲ ಜನಪ್ರತಿನಿಧಿಗಳು ಕಾರ್ಯಕರ್ತರು ಮಾಡ್ತಾರೆ. ನರೇಂದ್ರ ಮೋದಿಯವರು 8980808080 ಎಂಎಸ್ ಕಾಲ್ ಕೊಡುವ ಮೂಲಕ ಕಾರ್ಯಕ್ರಮ ಆರಂಭ ಮಾಡಲಿದ್ದಾರೆ. ನಂತರ ಎಲ್ಲ ಶಕ್ತಿ ಕೇಂದ್ರದಲ್ಲಿಯೂ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದ್ರು. ಈ ಒಂದು ಭಾರತೀಯ ಜನತಾ ಪಕ್ಷ 6ನೇ ತಾರೀಕಿಂದ ಏನು ಒಂದು ಅಭಿಯಾನ ಮಾಡ್ತಾ ಇದೆ, ಸದಸ್ಯತ್ವ ಅಭಿಯಾನ 3 ವರ್ಷಗಳಿಗೊಮ್ಮೆ, ಅದು ಕೂಡ ತಾಲೂಕಿನಲ್ಲಿ ಇವತ್ತು ಪೂರ್ವಭಾವಿಯಾಗಿ ಪ್ರಾರಂಭವಾಗಿದೆ. 6ನೇ ತಾರೀಕಿಂದ ಅಭಿಯಾನ ಪ್ರಾರಂಭ ಆಗುತ್ತೆ. ಆ ಅಭಿಯಾನಕ್ಕೆ
ಒಂದು ನಂಬರ್ ಕೊಟ್ಟಿದ್ದಾರೆ. ಆ ನಂಬರ್ನ ಎಲ್ಲರೂ ಕೂಡ ಸಾರ್ವಜನಿಕವಾಗಿ ಅಭಿಮಾನ ಇರ್ತಕ್ಕಂಥ ಎಲ್ಲರೂ ಕೂಡ ವಾಲಂಟ್ರಿ ಆಗಿ ಇವತ್ತಿನ ದಿವಸ ಆ ಅಭಿಯಾನದಲ್ಲಿ ಪಾಲ್ಗೊಳ್ಬೋದು, ತಾವು ಕೂಡ ಸದಸ್ಯತ್ವವನ್ನು ಹೊಂದಬಹುದು ಅಂತ ಹೇಳ್ತಾ ಆ ಒಂದು ಸದಸ್ಯತ್ವಕ್ಕೆ ಕೊಟ್ಟಿರ್ತಕ್ಕಂಥ ನಂಬರನ್ನು ನಿಮ್ಮ ಮುಂದೆ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಡಾಕ್ಟರ್ ನವ್ಯ ಬಾಬು, ಸಾಗರಹಳ್ಳಿ ವಿಜಯ್ ಕುಮಾರ್, ಪಟ್ಟಣ ಪಂಚಾಯತಿ ಸದಸ್ಯ ಅಣ್ಣಪ್ಪ ಸ್ವಾಮಿ, ಕೃಷ್ಣಮೂರ್ತಿ, ಎಸ್ಡಿ ದಿಲೀಪ್ ಕುಮಾರ್, ಎಚ್ಡಿ ಭೈರಪ್ಪ, ನಂಜೇಗೌಡ, ಡಾಕ್ಟರ್ ಶಿವಕುಮಾರ್, ಕಾರ್ಯಕರ್ತಿ ಸತೀಶ್, ಪಾರ್ಥಸಾರಥಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮಧುಗಿರಿಯಲ್ಲಿ ಸಂಸದ ಜಿಎಸ್ ಬಸವರಾಜುರವರನ್ನು ನಿಂದಿಸಿದ ಸಚಿವ ಶ್ರೀನಿವಾಸ್ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಮಧುಗಿರಿ ಪಟ್ಟಣದ ಡೂಮ್ಲೆಟ್ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಗುಬ್ಬಿ ಶಾಸಕರು ಹಾಗೂ ಶಿಕ್ಷಣ ಸಚಿವರ ವಿರುದ್ಧ ಪ್ರತಿಭಟನೆ ನಡೆಸಿದರು. ತುಮಕೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಜಿಎಸ್ ಬಸವರಾಜುರವರ ವಿರುದ್ಧ ಹಗುರವಾಗಿ ಮತ್ತು ಹವಯಾಳನಕಾರಿಯಾಗಿ ನಿಂದಿಸಿರುವ ಬಗ್ಗೆ ಸಚಿವ ಶ್ರೀನಿವಾಸ್ ವಿರುದ್ಧ ಮಧುಗಿರಿ ಬಿಜೆಪಿ ಕಾರ್ಯಕರ್ತರು ಡೂಮ್ಲೆಟ್ ಸರ್ಕಲ್ನಲ್ಲಿ ಕಾರ್ಯಕರ್ತರು ಸೇರಿ ಅವರ ವಿರುದ್ಧ ಘೋಷಣೆಯನ್ನು ಕೂಗಿ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಹಿಂದುಳಿದ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರಾದ ಎವಿ ಸುರೇಶ್ ಅವರು ತಿಳಿಸಿದರು. ಎಚ್ ಡಿ ಕುಮಾರಸ್ವಾಮಿ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಚಿವರು, ಶಿಕ್ಷಣ ಸಚಿವರಾದಂಥ ನಮ್ಮ ಜಿಲ್ಲೆಯಾದಂಥ ಶ್ರೀನಿವಾಸ್ ಅವರು ನಿನ್ನೆ ದಿನ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಲೋಕಸಭಾ ಸದಸ್ಯರಾದಂಥ ಜನಪ್ರಿಯ ಸದಸ್ಯರಾದಂಥ ಜಿ ಎಸ್ ಬಸವರಾಜ ವಿರುದ್ಧವಾಗಿ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾರೆ. ಆ ಅವಹೇಳನಕಾರಿ ಮಾತುಗಳು ಆಡಿದ್ದನ್ನು ಖಂಡಿಸಿ ನಮ್ಮ ಮಧುಗಿರಿ ಬಿಜೆಪಿಯಿಂದ ಅದನ್ನು ಹೇಳಿಕೆಯನ್ನು ಖಂಡಿಸ್ತಾ ಇದ್ದೀವಿ. ಮುಂದಿನ ತಿಂಗಳು ಅವರು ಕ್ಷಮೆ ಕೇಳದೇ ಇದ್ದಾರೆ, ಮುಂದಿನ ತಿಂಗಳಲ್ಲಿ ದೊಡ್ಡ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಈ ಸಮಯದಲ್ಲಿ ಹೇಳಕ್ಕೆ ನಿಮಗೆ ಇಷ್ಟಪಡ್ತಾ ಇದ್ದೀನಿ. ಆ ಮತ್ತು ಅವರ ಸಂಸ್ಕೃತಿ ಎತ್ತಿ ತೋರಿಸ್ತಾ ಇದೆ. ಯಾರು ಶಿಕ್ಷಣ ಸಚಿವರಾದಂಥ ನಮ್ಮ ಶ್ರೀನಿವಾಸ್ ಅವರು ನಮ್ಮ ಜಿ ಎಸ್ ಬಸವರಾಜ್ ಅವರ ಹೇಳಿಕೆ ನೋಡಿದ್ರೆ ಅವರ ಎಂಥ ಸಂಸ್ಕೃತಿ ಜೆ ಡಿ ಎಸ್ ನೋಡಿದ್ರು ಅಂತ ನಮಗೆ ಈ ಅವ್ರು ಹೇಳೋ ಉತ್ತರದಿಂದಲೇ ಗೊತ್ತಾಗ್ತದೆ. ಹಾಗೆ ಮುಂದಿನ ದಿನದಲ್ಲಿ ಅವ್ರ ಹೇಳಿಕೆ ವಾಪಸ್ ತಗೋಬೇಕು, ಕ್ಷಮೆ ಕೇಳಬೇಕು. ಹಾಗಾಗಿ ನಾವು ಅವ್ರಿಗೆ ಅವ್ರ ಹೇಳಿಕೆಯನ್ನು ಖಂಡಿಸ್ತಾ ಇದ್ದೀವಿ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಧುಗಿರಿ ತಾಲೂಕು ಘಟಕದಿಂದ. ಸಚಿವ ಶಿಕ್ಷಣ ಸಚಿವ ಶ್ರೀನಿವಾಸ್ಗೆ ಶಿಕ್ಷಣ ಸಚಿವ ಶ್ರೀನಿವಾಸ್ಗೆ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ನಾಗೇಶ್, ಜಯಣ್ಣ, ಕಾರ್ಯಕರ್ತರಾದ ಅನಿಲ್, ಪ್ರಸನ್ನ, ತಿಪ್ಪೇಸ್ವಾಮಿ, ಕಾಮರಾಜು ಮುಂತಾದವರು ಹಾಜರಿದ್ದರು. ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ ನ್ಯೂಸ್ ಮುಂದುವರೈತೆ. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಮಧುಗಿರಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಮಾರುತಿ ಪ್ರಸನ್ನರವರು ಚುನಾಯಿತರಾದರು. ಮಧುಗಿರಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿ ಮಾರುತಿ ಪ್ರಸನ್ನರವರು ಚುನಾಯಿತರಾದರು. ಪ್ರಜಾವಾಣಿ ವರದಿಗಾರ ಮಾರುತಿ ಪ್ರಸನ್ನ ಮತ್ತು ಕನ್ನಡಪ್ರಭ ವರದಿಗಾರ ಸೋಮಶೇಖರ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದು ಇವರಿಬ್ಬರಲ್ಲಿ ಮಾರುತಿ ಪ್ರಸನ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ಎಂಎಸ್ ಸತೀಶ್, ಉಪಾಧ್ಯಕ್ಷರಾಗಿ ಎಸ್ ಮಹಲಿಂಗಯ್ಯ, ಸಹಕಾರ್ಯದರ್ಶಿಯಾಗಿ ಶಿವಣ್ಣ, ಖಜಾಂಚಿಯಾಗಿ ಎಂಎನ್ ರಾಜೇಂದ್ರ ಅವರು ಆಯ್ಕೆಯಾದರು. ಮಧುಗಿರಿ ಜಿಲ್ಲೆಗೆ ಮಾದರಿ ಸಂಘ ಕಾರಣಾಂತರದಿಂದ ಅದು ಪ್ರಾಬ್ಲಮ್ ಆಗಿದೆ. ಈಗ ನೀವು ಅದನ್ನು ಮಾದರಿ ಸಂಘವಾಗಿ ಮಾಡಿ ಮುಂದಿನ ದಿನದಲ್ಲಿ ಅದು ನಮಗೆಲ್ಲ ಒಂದು ಒಳ್ಳೆಯ ಒಂದು ಖುಷಿ ಕೊಡಬೇಕು ಅಂತ ಹೇಳ್ತಾ ಈಗ ಇದುವರೆಗೂ ಕೂಡ ನೀವೆಲ್ಲ ಈ ಒಂದು ಸೌಹಾರ್ದ ಅವರು ಯಾರೇ ಆಗಿರಲಿ ಸಂಘದ ಒಳಗೆ ಇರಬೇಕು. ಸಂಘ ಬಿಟ್ಟು ದೂರ ಇದ್ದರೆ ನಾವು ಕಡಾಖಂಡಿತವಾಗಿ ಅಂಥವ್ರನ್ನ ಸಂಘದ ಸದಸ್ಯತ್ವ ನಾವು ಕೊಡಲಿಕ್ಕೆ ಕೊಡೋದಿಲ್ಲ. ಸಂಘನ ತೀರ್ಮಾನ ಅಂತಿಮ, ನೆಕ್ಸ್ಟು ಕೊಡೋ ಅಂತ ಯಾವುದೇ ಸದಸ್ಯ ಆಗಿರಲಿ ಇದು ಒಗ್ಗಟ್ಟಲ್ಲಿ ಹೋಗಬೇಕು. ಸಂಘದೊಳಗೆ ಎಲ್ಲ ಇರಬೇಕು. ಸಂಘ ಬಿಟ್ಟು ಇನ್ನೊಂದು ಸಂಘ ನಾವು ಇರ್ತೀವಿ, ಇನ್ನೊಂದು ಸಂಘ ಇರ್ತೀವಿ ಅದಕ್ಕೆ ನಾವು ಒಪ್ಪೋದಿಲ್ಲ. ಸಂಘದಲ್ಲಿ ಎಲ್ಲ ಒಟ್ಟಿಗೆ ಇರಬೇಕು. ಏನು ಕಮಿಟಿ ತೀರ್ಮಾನ ಮಾಡುತ್ತೆ ಅದು ಜಿಲ್ಲಾ ಸಮಿತಿಗೆ ನೀವು ಕೊಡಬೇಕು. ಜಿಲ್ಲಾ ಸಮಿತಿ ರಾಜ್ಯ ಸಮಿತಿ ಕಳಿಸುತ್ತೆ, ರಾಜ್ಯಾಧ್ಯಕ್ಷ ಅದನ್ನೇ ನಮಗೆ ಸೂಚನೆ ಮಾಡಿರೋದು. ಎಲ್ಲ ಕಡೆ ಒಗ್ಗಟ್ಟಾಗಬೇಕು ಅಂತ ಒಗ್ಗಟ್ಟಿಗೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಅಭಿನಂದನೆ ಹೇಳ್ತಾ ನಾಗಾರ್ಜುನ, ಹೆಚ್ಎನ್ ಶೇಷನಾಯ್ಕ, ಕಣಿಮಯ್ಯ, ಕಂಬಣ್ಣ, ರಂಗರಾಜು, ಆರ್ ಲಕ್ಷ್ಮೀ ನರಸಿಂಹಪ್ಪ, ಕೆ ಎಸ್ ರಾಮಚಂದ್ರರಾವ್, ಸಿರಾಜ್ ಅಹಮದ್ ನಿರ್ದೇಶಕರಾಗಿ ಆಯ್ಕೆ ಮಾಡಿದರು. ತಿಪ್ಟೂರು ಕೃಷ್ಣರವರು ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಚೀನಿ ಪುರುಷೋತ್ತಮ ನೇತೃತ್ವದಲ್ಲಿ ಉಪಾಧ್ಯಕ್ಷ ಎನ್ ಎಸ್ ಮಾರುತಿ ಪ್ರಸಾದ್, ಪ್ರಧಾನ ಕಾರ್ಯದರ್ಶಿ ರಂಗರಾಜು, ಪದಾಧಿಕಾರಿಗಳಾದ ಶಾನಾ ಪ್ರಸನ್ನಕುಮಾರ್, ಬರಗೂರು ವಿರೂಪಾಕ್ಷ, ಆರ್ ನಾಗರಾಜು, ಈಶ್ವರ್, ಚೇತನ್, ಮಂಜುನಾಥ್ ಕುಮಾರ್, ರಘುರಾಮ್ ದೇವರಾಜು, ಶಿರಾ ಗೋವಿಂದಪ್ಪ ಸೇರಿದಂತೆ ಸಂಘದ ನಿರ್ದೇಶಕರುಗಳು ಚುನಾವಣೆ ಸಂದರ್ಭದಲ್ಲಿ ಹಾಜರಿದ್ದರು. ತುಮಕೂರಿನ ಉರುಡಿಗೆರೆ ಬಳಿ ವಾಹನವೊಂದಕ್ಕೆ ಸಿಕ್ಕಿ ತೀವ್ರವಾಗಿ ಗಾಯಗೊಂಡಿದ್ದ ಚಿರತೆಯು ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಿದೆ. ವಾಹನ ಡಿಕ್ಕಿಯಿಂದಾಗಿ ತೀವ್ರವಾಗಿ ಗಾಯಗೊಂಡಿದ್ದ ಚಿರತೆಯು ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಿದೆ. ತುಮಕೂರು ತಾಲೂಕು ಉರುಡಿಗೆರೆ ಬಳಿ ಸೋಮವಾರ ಬೆಳಗಿನ ಜಾವ ವಾಹನವೊಂದಕ್ಕೆ ಸಿಕ್ಕಿ ಚಿರತೆ ತೀವ್ರವಾಗಿ ಗಾಯಗೊಂಡಿತು. ಅಪಘಾತದಿಂದಾಗಿ ಚಿರತೆ ರಸ್ತೆ ಬದಿಯ ಪೊದೆಯಲ್ಲಿ ನಿತ್ರಾಣ ಸ್ಥಿತಿಯಲ್ಲಿ ಬಿದ್ದಿತು. ಇದನ್ನು ಕಂಡ ಗ್ರಾಮಸ್ಥರು ಅರಣ್ಯ ಇಲಾಖೆ ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಿದರು.
ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿ ವೈದ್ಯರಿಂದ ಚಿಕಿತ್ಸೆ ಕೊಡಿಸಿ ನಂತರ ಬನ್ನೇರುಘಟ್ಟಕ್ಕೆ ಕರೆದೊಯ್ಯುವಾಗ ಮಾರ್ಗ ಮಧ್ಯೆ ಮೃತಪಟ್ಟಿದೆ. ಹಿಂಬಡ್ತಿ ನೀಡಿರುವ ಕ್ರಮ ಖಂಡಿಸಿ ಮೊಳಕಾಲ್ಮೂರು ಪಟ್ಟಣದಲ್ಲಿ ರಾಜ್ಯ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ಸಂಘದಿಂದ ಪ್ರತಿಭಟನೆ ನಡೆಯಿತು. ಮೊಳಕಾಲ್ಮೂರು ಪಟ್ಟಣದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ಸಂಘದ ವತಿಯಿಂದ ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಬೋಧನೆ ಬಹಿಷ್ಕಾರ ಮಾಡಿ ಹೋರಾಟ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ನೌಕರರ ಸಂಘದ ಅಧ್ಯಕ್ಷ ಚಿದಾನಂದಪ್ಪ ಮಾತನಾಡಿ, 1ರಿಂದ 7ನೇ ತರಗತಿಯವರೆಗೆ ವೃಂದಕ್ಕೆ ನೇಮಕಾತಿಯಾಗಿ 10, 15, 20 ವರ್ಷಗಳಿಂದ ಬೋಧನೆ ಮಾಡುತ್ತಿದ್ದಾರೆ. ಅಲ್ಲದೆ ಪದವಿ ವಿದ್ಯಾರ್ಥಿ ಇದ್ದರೂ ಇಲಾಖೆ ಹೊಸ ವೃಂದ ಮತ್ತು ವೃಂದಬಲ ನಿರ್ಧರಿಸಿರುವ ಆದೇಶದಂತೆ 1ರಿಂದ 5 ವೃಂದಕ್ಕೆ ಹಿಂಬಡ್ತಿ ನೀಡಿರುವುದನ್ನು ರಾಜ್ಯ ಪ್ರಾಥಮಿಕ ಶಾಲಾ ಪದವೀಧರ ಶಿಕ್ಷಕರ ಸಂಘದಿಂದ 5/2/2018 ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸಲಾಗಿತ್ತು. ಇದೀಗ ಮತ್ತೆ ನಮ್ಮ ಹೋರಾಟ ಮುಂದುವರೆದಿದ್ದು ಬೇಡಿಕೆ ಈಡೇರದಿದ್ದರೆ ಬೋಧನೆ ಬಹಿಷ್ಕರಿಸಲಾಗುವುದು ಎಂದರು. ನೇಮಕಾತಿ ಸಂದರ್ಭದಲ್ಲಿ SSLC ಆದ ನಂತರವರಿಗೆ ಶಿಕ್ಷಕರಾಗಿ ನೇಮಕ ಮಾಡ್ಕೊಳ್ತಿದ್ರು. ಆನಂತರ SSLC TCH ITC ಮಾಡಿದ್ರು, SSLC TCH ಮಾಡಿದ್ರು, SSLC TCH CET ಮಾಡಿ ತೊಗೊಂಡ್ರು, ಹಾಗೆ PUC TCH CET ಮಾಡಿ ತೊಗೊಂಡ್ರು. ಆಮೇಲೆ PUC ಆದ ನಂತರ DED ಮಾಡಿದ್ರು. ಆಮೇಲೆ PUC DED CET ಮಾಡಿ ತೊಗೊಂಡ್ರು. PUC DED TET CET ಮಾಡಿ ತೊಗೊಂಡ್ರು. ಇದೆಲ್ಲ ನೇಮಕಾತಿ ಆಗ್ಬೇಕಾದ್ರೆ 1ರಿಂದ 7ನೇ ತರಗತಿ ಪಾಠ ಮಾಡಲಿಕ್ಕೆ ಇವರು ಯೋಗ್ಯರು ಅನ್ನೋ ದೃಷ್ಟಿಯಲ್ಲಿ ನಮ್ಗೆ ಅಷ್ಟೊಂದು ಪರೀಕ್ಷೆಗಳನ್ನು ಮಾಡಿ ತೊಗೊಂಡಿದ್ವಿ. ಆಗೆಲ್ಲ ನಮ್ಮ ನೇಮಕಾತಿ ಆದೇಶ ಇದ್ದಿದ್ದು ಪ್ರಾಥಮಿಕ ಶಾಲಾ ಶಿಕ್ಷಕರು 1ರಿಂದ 7 ಅಂತಲೇ. ಈಗ ನಮ್ಮಲ್ಲಿ ಇಲ್ಲಿ ಕೂತಿರ್ತಕ್ಕಂಥವ್ರು ಸುಮಾರು 15, 20, 25 ವರ್ಷ ಎಲ್ಲ ಸೇವೆ ಸಲ್ಲಿಸಿದ್ದಾರೆ. ಇವರೆಲ್ಲ ಇಷ್ಟು ವರ್ಷನೂ ಸಮೇತ ಪಾಠ ಮಾಡಿದ್ದಾರೆ. ನಾವು ಪಾಠ ಮಾಡಿರ್ತಕ್ಕಂಥ ಎಲ್ಲ ಶಿಷ್ಯಂದರು ಸಾಕಷ್ಟು ಜನ ಡಾಕ್ಟರ್ಸು, ಇಂಜಿನಿಯರ್ಸು, ವಿಜ್ಞಾನಿಗಳು ಎಲ್ಲವೂ ಆಗಿದ್ದಾರೆ. ಅಂದರೆ ನಾವು ಪಾಠ ಮಾಡಲಿಕ್ಕೆ ಯೋಗ್ಯರಿದ್ದೀವಿ ಅಂತ, ಕಲಿಸ್ಲಿಕ್ಕೂ ಯೋಗ್ಯರಿದ್ದೀವಿ ಅಂತ. ಇದಿಷ್ಟೇ ಅಲ್ಲದೆ ನಾವು ಸೇವೆಗೆ ಸೇರಿದಾಗಿಂದ 16 ವರ್ಷಗಳಿಂದ ತರಬೇತಿಗಳನ್ನು ಇಲಾಖೆ ಕೊಡ್ತಾನೇ ಇದೆ. ಕಾರಣ ಇಷ್ಟೇ, ಅಪ್ಡೇಟ್ ಆಗಬೇಕನ್ನೋ ದೃಷ್ಟಿಯಿಂದ ಆ ಅಪ್ಡೇಟ್ ಆಗಿನೇ ನಾವೆಲ್ಲ ಪಾಠ ಮಾಡಿದ್ದು. ಇಷ್ಟೆಲ್ಲ ತರಬೇತಿ ಕೊಟ್ಟು ನಾವು ಪಾಠ ಮಾಡಲಿಕ್ಕೆ ಯೋಗ್ಯರಿಲ್ಲ ಅನ್ನೋ ದೃಷ್ಟಿಯಲ್ಲಿ ಈಗ 1ರಿಂದ 5ನೇ ತರಗತಿಗೆ ನಮ್ಮನ್ನ ನಿರ್ದಿಷ್ಟಪಡಿಸಿದ್ದಾರೆ. ಅಂದರೆ ಇಲ್ಲಿ ನಾವು ಯೋಚನೆ ಮಾಡ್ಬೇಕಾಗುತ್ತೆ, ಇಲಾಖೆ ಕೊಟ್ಟಂತಹ ತರಬೇತಿಗಳು ಸರಿ ಇಲ್ವಾ, ಹಾಗಾದರೆ ಅಥವಾ ಶಿಕ್ಷಕರು ಸರಿ ಇಲ್ವಾ ಒಂದು ಯೋಚನೆ ಮಾಡೋದಾದರೆ. 1ರಿಂದ 7ನೇ ತರಗತಿಗೆ ನೇಮಕಾತಿಯಾದ ಶಿಕ್ಷಕರಲ್ಲಿ ಪದವಿ ವಿದ್ಯಾರ್ಥಿ ಮತ್ತು ಸೇವಾನುಭವ ಹೊಂದಿರುವ ಪದವೀಧರ ಸೇವಾ ಶಿಕ್ಷಕರೆಲ್ಲರನ್ನು 1ರಿಂದ 5ಕ್ಕೆ ಸೇರಿಸಿ ಹಿಂಪಡ್ತಿ ನೀಡಲಾಗಿದೆ. ಈ ನಿರ್ಧಾರವನ್ನು ಕೂಡಲೇ ಹಿಂಪಡೆಯಬೇಕು ಅಂತ ಆಗ್ರಹಿಸಿದರು. ಗೌರವ ಅಧ್ಯಕ್ಷ ಚಕ್ರಪಾಣಿ, HE ರಾಜಣ್ಣ, TM ಅಶೋಕ, HN ಸುಜಾತ ಇತರರು ಹಾಜರಿದ್ದು ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಮನವಿ ಸಲ್ಲಿಸಿದರು. ಈಗ ಮತ್ತೊಂದು ಬ್ರೇಕ್. ಬ್ರೇಕ್ ಆದಮೇಲೆ ನ್ಯೂಸ್ ಮುಂದುವರೈತೆ. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಪ್ರವಚನವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಕೋಟೆ ಬೀದಿಯಲ್ಲಿ ನೆಲೆಸಿರುವ ಸೋಮೇಶ್ವರ ದೇವಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಗಿರಿಜಾ ಕಲ್ಯಾಣ ಅಂಗವಾಗಿ ಪ್ರವಚನವನ್ನು ಮಂತ್ರಾಲಯದ ಶ್ರೀ ವಿಜಯೇಂದ್ರ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಹರ ನಾಗರಾಜ ಆಚಾರ್ಯರವರು ನಡೆಸಿಕೊಟ್ಟರು. ಸೋಮೇಶ್ವರ ಸ್ವಾಮಿಗೆ ಅಭಿಷೇಕ, ಹೂವಿನ ಅಭಿಷೇಕ, ಅಮೃತಾಭಿಷೇಕ, ಮಹಿಳೆಯರಿಂದ ಆರತಿ ಪೂಜೆಗಳೊಂದಿಗೆ ಅದ್ಧೂರಿಯಾಗಿ ನಡೆಯಿತು. ಡಾಕ್ಟರ್ ಹರ ನಾಗರಾಜಾಚಾರ್ಯರವರು ಗಿರಿಜಾ ಕಲ್ಯಾಣ ಪ್ರವಚನ ಹೇಳುತ್ತಾ, ಈಗಿನ ಸಮಾಜದಲ್ಲಿ ಆಚಾರ ವಿಚಾರಗಳು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಕುಂಠಿತವಾಗ್ತಾ ಇವೆ. ಹಿರಿಯರು, ಗುರುಗಳು, ದೇವರುಗಳ ಬಗ್ಗೆ ಕೀಳಾಗಿ ಕಾಣುತ್ತಿರುವ ಈ ಜಗತ್ತಿನಲ್ಲಿ ಮನುಷ್ಯರಾದವರು ನಾವುಗಳು ಶ್ರದ್ಧೆ, ಭಕ್ತಿ, ಹಿರಿಯರು, ಗುರುಗಳು ಎಂಬ ಭಾವನೆಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಹೋದಾಗ ಮಾತ್ರ ನಮ್ಮ ಮನಸ್ಸಿಗೆ ಶಾಂತಿ ಮತ್ತು ಗೌರವ ಸಿಗುತ್ತದೆ ಎಂದರು. ಎಲ್ಲ ಋಷಿ ಪತ್ನಿಯರು ಆ ಗಿರಿಜೆಯನ್ನು ಕರ್ಕೊಂಡು ಬರ್ತಾ ಇದ್ದಾರಂತೆ, ಮದುವೆಯ ಮಂಟಪಕ್ಕೆ ಕರ್ಕೊಂಡು ಬರ್ತಾ ಇದ್ದಾರಂತೆ. ಏನು ಅಲಂಕಾರ, ಮೊದಲೇ ತ್ರಿಲೋಕ ಸುಂದರಿ, ಏನು ಅಲಂಕಾರ ಮಾಡಿದಾರಂತೆ. ಎಲ್ಲ ಋಷಿಗಳು ಎದ್ದು ಕೈ ಮುಗಿತಾ ಇದ್ದಾರಂತೆ. ಮಹಾ ಭವಾನಿ, ನಿನ್ನ ದರ್ಶನವೇ ದೊಡ್ಡ ಹಾಕುತ್ತಾ ಇದೆ. ಸಾರ್ಥಕವಾಯಿತು ಇಷ್ಟು ದಿವಸ ನಾವು ತಪಸ್ಸು ಮಾಡಲಿಕ್ಕೆ, ಧ್ಯಾನ ಮಾಡಲಿಕ್ಕೆ, ನೆನೆಸಲಿಕ್ಕೆ ನಿನ್ನ ದರ್ಶನ ಲಾಭ ಆಯಿತು ಅಂತ ಹೇಳಿ ಎಲ್ಲ ಋಷಿಗಳು ನೆನೆಸ್ತಾ ಇದ್ದಾರಂತೆ.
ಆ ಸ್ವತಃ ಗಿರಿಜೆ ನಡ್ಕೊಂಡು ಬರ್ತಾ ಇದ್ರೆ ಅವಳ ತಲೆಯ ಕೂದಲು ನೆನೆತಾಕೋದಂತೆ. ಯಾರ ಮನೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಅವರ ಮನೆತನದ ದೇವರುಗಳನ್ನ ಪೂಜಿಸಿದಾಗ ಆ ಮನೆಗೆ ದೇವರು ಪ್ರವೇಶ ಮಾಡುವರು ಎಂದು ಹಿರಿಯರು ಹೇಳ್ತಾ ಇದ್ರು. ಮನೆಗಳಲ್ಲಿ ತಂದೆ ತಾಯಿಗಳವರು ತಮ್ಮ ಮಕ್ಕಳನ್ನ ಆಚಾರ ವಿಚಾರ ಬಗ್ಗೆ, ಧಾರ್ಮಿಕ ವಿಚಾರಗಳು, ಸಮಾಜದ ಸಂಸ್ಕಾರಗಳ ಬಗ್ಗೆ, ಒಳ್ಳೆಯ ಸಂಪ್ರದಾಯದ ಕಡೆ ಮಕ್ಕಳನ್ನ ಬೆಳೆಸಬೇಕು ಎಂದರು. ಇದೇ ಸಮಯದಲ್ಲಿ ಮಹಿಳೆಯರು ಪುಸ್ತಕ ಹಿಡಿದು ಪ್ರವಚನವನ್ನು ಪಡಿಸಿದರು. ಜ್ಞಾನಗಂಗಾ ಭಜನಾ ಮಂಡಳಿಯ ಸದಸ್ಯರು ಸಂಗೀತವನ್ನ ನಡೆಸಿದರು. ಭಕ್ತಾದಿಗಳು ಹಾಜರಿದ್ದರು. ಚಿಂತಾಮಣಿ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಡಿಹಳ್ಳಿ ಗ್ರಾಮದಲ್ಲಿ ಕಲ್ಯಾಣಿ ಸ್ವಚ್ಛತೆ ಕಾರ್ಯಕ್ಕೆ ಇಒ ಶ್ರೀನಿವಾಸ್ ಚಾಲನೆ ನೀಡಿದರು. ಗ್ರಾಮಗಳಲ್ಲಿರುವ ಕಲ್ಯಾಣಿಗಳನ್ನು ಸ್ವಚ್ಛತೆ ಮಾಡುವ ಮೂಲಕ ಬಂದ ಮಳೆ ನೀರು ಕಲ್ಯಾಣಿ ತುಂಬಿ ಅದರಿಂದ ಆರೋಗ್ಯಕರವಾದ ನೀರು ಸಿಗಲಿ ಎಂಬುದೇ ನಮ್ಮ ಗುರಿ ಎಂದು ತಾಲೂಕು ಪಂಚಾಯಿತಿ ಇಒ ಎಂ ಶ್ರೀನಿವಾಸನ್ ಅಭಿಪ್ರಾಯಪಟ್ಟರು. ಚಿಂತಾಮಣಿ ತಾಲೂಕಿನ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೋಡಿಹಳ್ಳಿ ಗ್ರಾಮದಲ್ಲಿ ಕಲ್ಯಾಣಿಯನ್ನು ಜಿಲ್ಲಾಧಿಕಾರಿಗಳ ಆದೇಶದಂತೆ ಹಮ್ಮಿಕೊಂಡಿದ್ದ ಸ್ವಚ್ಛತೆ ಕಾರ್ಯಕ್ಕೆ ಚಾಲನೆ ಮಾಡಿ ಮಾತನಾಡುತ್ತಾ ಜಿಲ್ಲಾಧಿಕಾರಿಯ ಆದೇಶದಂತೆ ತಾಲೂಕಿನ ಗ್ರಾಮಗಳಲ್ಲಿರುವ ಕಲ್ಯಾಣಿಗಳನ್ನು ಸ್ವಚ್ಛತೆ ಮಾಡಬೇಕು. ಮಳೆ ಬಂದ ಸಮಯದಲ್ಲಿ ಕಲ್ಯಾಣಿ ತುಂಬಲು ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಕಾಲುವೆಗಳನ್ನು ಸ್ವಚ್ಛತೆ ಮಾಡುತ್ತಿದ್ದೇವೆ ಎಂದರು. ಸ್ವಚ್ಛತೆ ಕಾರ್ಯಕ್ರಮಗಳಿಗೆ 40 ಕಲ್ಯಾಣಿಗಳನ್ನು ಸ್ವಚ್ಛತೆ ಮಾಡಿದ್ದೇವೆ. ಇದಕ್ಕೆ ನೀರನ್ನು ಬರತಕ್ಕಂಥ ಕಾಲುವೆಗಳನ್ನು ಸ್ವಚ್ಛತೆ ಮಾಡತಕ್ಕಂಥದ್ದು, ಪೋಷಕ ಕಾಲುವೆಗಳನ್ನು ಸಿಲ್ಟ್ರಾಪ್ ನಿರ್ಮಾಣ ಮಾಡತಕ್ಕಂಥದ್ದು, ನೀರನ್ನು ಸ್ವಚ್ಛವಾಗಿ ಸಿಲ್ಟ್ರಾಪ್ ಮೂಲಕ ಈ ಕಲ್ಯಾಣಿಗೆ ಸೇರತಕ್ಕಂಥ ಕಾರ್ಯಕ್ರಮ ಕೂಡ ನಾವು ಈಗಾಗಲೇ ಅಂದ್ಕೊಂಡಿದ್ದೇವೆ. ಈಗಾಗಲೇ 40 ಕಲ್ಯಾಣಿಗಳು ಕೂಡ ನಾವು ಎಸ್ಟಿಮೇಟ್ಗಳು, ಅಂದಾಜು ಪಟ್ಟಿಗಳನ್ನು ತಯಾರು ಮಾಡಬೇಕು ಅಂತ ಹೇಳಿದ್ದೀವಿ. ಮತ್ತು ಏನು ಊರಿಂದ ಗ್ರಾಮದಿಂದ ಬರತಕ್ಕಂಥ ಸ್ವಚ್ಛತೆ ಇದ್ದಿರತಕ್ಕಂಥ ನೀರನ್ನು ಕೂಡ ಇದರಿಂದ ದೂರ ಬೇರೆ ಕಡೆ ವರ್ಗಾಯಿಸಿ ಸ್ವಚ್ಛವಾದಂಥ ಮಳೆ ನೀರನ್ನು ಮಾತ್ರ ಈ ಕಲ್ಯಾಣಿಗೆ ಕಾರ್ಯಕ್ರಮ ಇದಾಗಿದೆ. ಮತ್ತು ಇವುಗಳನ್ನು ಮುಂದಿನ ಪೀಳಿಗೆಗೆ, ಹೌದು ಈಗಿತ್ತು ಕಲ್ಯಾಣಿಗಳು ಅಂತಕ್ಕಂಥ ಒಂದು ಮುಂದಿನ ಪೀಳಿಗೆ ಬಿಟ್ಟು ಹೋಗತಕ್ಕಂಥ, ಹಾಗಾಗಿ ನಮ್ಮ ಉದ್ಯೋಗ ಖಾತ್ರಿ ನರೇಗಾ ಯೋಜನೆ ಅಡಿಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇನ್ನು ಉಳಿದಿರತಕ್ಕಂಥ ಕಲ್ಯಾಣಗಳನ್ನು ಕೂಡ ನಾವು ಈಗಾಗಲೇ ಮುಂದಿನ ದಿನಗಳಲ್ಲಿ ಸ್ವಚ್ಛತೆ ಮಾಡತಕ್ಕಂಥ ಕಾರ್ಯಕ್ರಮ ಇದು ಮುಂದುವರಿಯುತ್ತದೆ. ನಮ್ಮ ಭಾಗದಲ್ಲಿ ಬರಗಾಲವಿದ್ದು ಬಂದ ಮಳೆ ನೀರು ಸರಿಯಾಗಿ ನೀರು ಶೇಖರಣೆಯಾಗುತ್ತಿಲ್ಲ. ಆದ್ದರಿಂದ ಬಂದಂತಹ ನೀರು ಕಲ್ಯಾಣಿಗಳಲ್ಲಿ ಶೇಖರಣೆಯಾಗಿ ಜಾನುವಾರುಗಳಿಗೆ, ಗ್ರಾಮಸ್ಥರಿಗೆ ಗುಣಮಟ್ಟದ ಕುಡಿಯುವ ನೀರು ಸಿಗುವ ಜೊತೆಗೆ ಆರೋಗ್ಯವೂ ಉತ್ತಮವಾಗಿರುವುದು. 20-25 ವರ್ಷಗಳ ಹಿಂದೆ ಗ್ರಾಮಗಳಲ್ಲಿ ಬಾವಿಗಳನ್ನು ತೊರೆಯುವ ಮೂಲಕ ನೀರನ್ನು ಕುಡಿಯುತ್ತಿದ್ದರು. ಅದರಂತೆ ಗ್ರಾಮಗಳ ಕಲ್ಯಾಣಿಯಲ್ಲಿರುವ ನೀರನ್ನು ಕುಡಿದು ಆರೋಗ್ಯವಂತವಾಗಿದ್ದರು. ಆದರೆ ಈಗ ಗಿಡ ಮರಗಳನ್ನು ನೆಡುವುದನ್ನು ಬಿಟ್ಟ ಕಾರಣ ಬೋರ್ವೆಲ್ ನೀರಿಗೆ ಮೊರೆಯೋಗಿ ಕುಡಿಯುವ ನೀರಿನಲ್ಲಿ ಸಾರಾಂಶವಿಲ್ಲದೆ ಆರೋಗ್ಯವನ್ನು ಕೆಡಿಸಿಕೊಳ್ಳುತ್ತಿದ್ದಾರೆ. ಇನ್ನು ಮುಂದಾದರೂ ಕಲ್ಯಾಣಿಗಳಲ್ಲಿ ನೀರು ತುಂಬಿ ಕುಡಿಯುವ ನೀರು ಸಿಗಲಿ ಎಂಬುದೇ ನನ್ನ ಗುರಿ ಎಂದು ಇಒ ಎಂ ಶ್ರೀನಿವಾಸನ್ ನೋಡಿದರು. ಈ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿ ಸಹಾಯಕ ನಿರ್ದೇಶಕ ವೆಂಕಟಾಚಲಪತಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಮೊಳಕಾಲ್ಮೂರು ಪಟ್ಟಣದ ಪಲ್ಲಹಳ್ಳಿ ತಿಮ್ಮಪ್ಪ ಬಡಾವಣೆಯಲ್ಲಿ ನಿರ್ಮಿಸಿರುವ ಆಶ್ರಯ ಮನೆಗಳು ಕಳಪೆಯಾಗಿವೆ ಎಂದು ನಿವಾಸಿಗಳು ದೂರಿದ್ದಾರೆ. ಮೊಳಕಾಲ್ಮೂರು ಪಟ್ಟಣದ ರಾಯದುರ್ಗ ರಸ್ತೆಯಲ್ಲಿರುವ ಪಲ್ಲಹಳ್ಳಿ ತಿಮ್ಮಪ್ಪನ ಬಡಾವಣೆಯಲ್ಲಿ ಆಶ್ರಯ ಯೋಜನೆಯಡಿ 2008-2009 ಸಾಲಿನಲ್ಲಿ ಸರ್ಕಾರದ ಆದೇಶದ ಅನ್ವಯ ಅರ್ಹ ಫಲಾನುಭವಿಗಳಿಗೆ ಮನೆಗಳನ್ನು ನಿರ್ಮಿಸಿ ಹಂಚಿಕೆ ಮಾಡಲಾಯಿತು. ಆದರೆ ಮನೆ ನಿರ್ಮಿಸುವ ಕಾಮಗಾರಿಯನ್ನು ಸರಿಯಾಗಿ ಮಾಡದೆ ನಿರ್ಮಿಸಿದ 2-3 ತಿಂಗಳಲ್ಲೇ ಸಂಪೂರ್ಣ ಮನೆಗಳ ಗೋಡೆಗಳು ಶಿಥಿಲಗೊಂಡು ಬಿದ್ದು ಹೋಗುವ ಸ್ಥಿತಿ ತಲುಪಿವೆ. ಹಂಚಿಕೆ ಮಾಡುವ ಸಂದರ್ಭದಲ್ಲಿ ಅಂದಿನ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮತ್ತು ಜನಪ್ರತಿನಿಧಿಗಳು ತಮಗೆ ಬೇಕಾದವರಿಗೆ ಹಾಗೂ ಶ್ರೀಮಂತರಿಗೆ ಮನೆಗಳನ್ನು ಹಂಚಿಕೆ ಮಾಡಿದ್ದಾರೆ. ಹೊರ ರಾಜ್ಯದಿಂದ ಬಂದಂತಹ ಕೈಮಗ್ಗ ನೇಯುವ ನೇಕಾರರಿಗೆ ಸಹ ಮನೆಗಳನ್ನು ಹಂಚಿಕೆ ಮಾಡಿದ್ದು ಅವರು ಈ ಮನೆಗಳನ್ನು 3 ಲಕ್ಷಗಳಿಗೆ ಮಾರಾಟ ಮಾಡಿದ್ದಾರೆ. ಆದರೆ ಜನಪ್ರತಿನಿಧಿಗಳು ಮಾತ್ರ ಇಲ್ಲಿಯೇ ಕಾಯಂ ವಾಸ ಮಾಡುವವರಿಗೆ ಯಾವುದೇ ನಿವೇಶನ ಸಹ ನೀಡಿಲ್ಲ. ಇಲ್ಲಿ ಹಂಚಿಕೆಯಾದ ಮನೆಗಳನ್ನು ಪಡೆದ ಫಲಾನುಭವಿಗಳು ಬೇರೆಡೆಗೆ ತಮಗೆ ಬೇಕಾದ ರೀತಿಯಲ್ಲಿ ಮನೆಗಳನ್ನು ನಿರ್ಮಿಸಿಕೊಂಡು ಇಲ್ಲಿನ ಆಶ್ರಯ ಮನೆಗಳನ್ನು ಬಾಡಿಗೆ ನೀಡಿದ್ದಾರೆ. ಇನ್ನು ಜನವಾಸ ಮಾಡದೆ ಖಾಲಿ ಉಳಿದಂತಹ ಮನೆಗಳಲ್ಲಿ ರಾತ್ರಿ ವೇಳೆಯಲ್ಲಿ ಅನೈತಿಕ ಚಟುವಟಿಕೆ ನಡೆಯುತ್ತಿದ್ದು ಓಡಾಡಲು ಜನ ಭಯಪಡುವಂತಾಗಿದೆ. ಆದರೆ ಈಗಲಾದರೂ ಹಂಚಿಕೆ ಮಾಡಿದ ಮನೆಗಳನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ನಡೆಸಿ ಕಾಯಂ ನಿವಾಸಿಗಳಿಗೆ ಹಾಗೂ ಯಾರಿಗೆ ಮನೆ ನಿವೇಶನ ಇಲ್ಲವೋ ಅಂಥವರಿಗೆ ನೀಡಬೇಕು ಅಂತ ನಿವಾಸಿಗಳು ಒತ್ತಾಯಿಸಿದ್ದಾರೆ. ಅಧ್ಯಕ್ಷ ಮುನ್ಸಿಪಾಲ್ಟಿ ಅವ್ರನ್ನ ಕೇಳಿದ್ರು, ಅವ್ರೇನಂತಾರೆ, ಕರೆಂಟ್ ಇಲ್ಲ ಅಂದ್ರಮ್ಮ ನಾಳೆ ಬರ್ತೈತಿ, ಇವತ್ತು ಸಾಯಂಕಾಲ ಬರ್ತೈತೆ ಅಂತಾರೆ, ಹೋಗ್ತಾರಣ್ಣ. ಯಾರು ಹಿಡ್ಸ್ಕೊಳಂಗಿಲ್ಲ, ಏನೇನಿಲ್ಲ ಅಣ್ಣ. ರಾತ್ರಿ ಕತ್ಲಗೆ ಎಲ್ಲ ಹೊಸರೆಂಗ್ಸ್ ಇರ್ಲಿ, ಮುದುಕರು ಇರ್ಲಿ, ಸಣ್ಣ ಹುಡುಗರು ಇರ್ಲಿ, ಯಾರು ದಿಕ್ಕರ್ಸರ ಇಲ್ಲ. ಮನೆಗಳು ತಂದ್ಯಾರು ತಾಯಾರ, ಈ ಮನೆಗಳಿಗೇನು ದಿಕ್ಕಿಲ್ಲ. ಇಲ್ಲಿ ಇದ್ದಂತವ್ರಿಗೆ ಕೊಟ್ಟಾರಾಗ್ಲಿ, ಬಡವ್ರಿಗೆ
ಅವ್ರಿಗೆ ಯಾರು ಕೊಡಂಗಿಲ್ಲ. ಯಾಕಂದ್ರೆ ಬಿಳೆ ಬಟ್ಟೆಗಳು ಅವ್ರು ಸ್ವಲ್ಪ ಹಿಂದೆ ಮುಂದೆ ಓಡಾಡ್ತಾರ ನೋಡ, ದೊಡ್ಡವರಿಂದ ಅಂತವ್ರನ್ನ ಕಾಲ ಇಲ್ಲ, ಬಡವ್ರನ್ನ ಬಗ್ನ ಯಾರು ನೋಡೋದಿಲ್ಲ. ನಾ ಇಲ್ಲಿ ಫಸ್ಟ್ ಅದನ್ನ ನೋಡು, ಇದ್ದಂತ ಮನೆಗಳವರು ಬಾಡಿಗಳಿಗೊಂದ ಬರ್ತಾರ, ಒಂದ್ ತಿಂಗಳು ಬಾಡಿಗೆ ಕೊಡಿಲ್ಲ ಅಂದ್ರೆ ಮನೆ ಬಿಡಂತಾರೆ. ಇದಕ್ಕೆ ಏನಿಲ್ಲ, ತಂದೆಯಾರೋ ತಾಯಾರೋ ಗೊತ್ತಿಲ್ಲ ಇದಕ್ಕೆ ಮನೆಗಳಿಗೆ. ಇನ್ನು ಈ ಸಂಬಂಧ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ರುಕ್ಮಿಣಿ ಪ್ರತಿಕ್ರಿಯಿಸಿ, ಈ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ, ಅಷ್ಟೇ ಯೋಜನೆಯಡಿ ಹಂಚಿಕೆಯಾದ ಮನೆಗಳು ನನ್ನ ಅಧಿಕಾರಾವಧಿಯಲ್ಲಿ ಆಗಿಲ್ಲ, ಕೂಡಲೇ ಪರಿಶೀಲಿಸಿ ಸರ್ವೆ ಕಾರ್ಯ ಕೈಗೊಂಡು ಸೂಕ್ತ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಎಂದರು. ಈ ಬಗ್ಗೆ ಮೊನ್ನೆ ಕೆಡಿಪಿ ಮೀಟಿಂಗಲ್ಲೂ ಸಹ ಚರ್ಚೆ ಆಗಿದೆ. ಈ ಕಚೇರಿ ಸಿಬ್ಬಂದಿ ನಿಯೋಜನೆ ಮಾಡಿ ನಾನು ಸರ್ವೆ ಮಾಡಿಸ್ತಿದ್ದೀನಿ, ಸರ್ವೆ ಮಾಡಿಸಿ ಅದರ ರಿಪೋರ್ಟನ್ನು ನನ್ನ ಜಿಲ್ಲಾಧಿಕಾರಿಗಳಿಗೆ ತದನಂತರ ಕ್ರಮ ಕೈಗೊಳ್ಳುತ್ತೇನೆ. ವಿಜಯಪುರದಲ್ಲಿ ಇಬ್ಬರು ಕಲಾವಿದರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರ ಪಟ್ಟಣದ ಕಲಾವಿದರ ಸಂಘದಲ್ಲಿ ಕನ್ನಡ ದೀಪ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ರಂಗ ಕಲಾವಿದರಾದ ಡಾಕ್ಟರ್ ಮೋಹನ್ ಬಾಬು, ಡಾಕ್ಟರ್ ಕೆಂಪಣ್ಣರವರುಗಳನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಡಾಕ್ಟರ್ ಮೋಹನ್ ಬಾಬು ಮಾತನಾಡಿ, ಹವ್ಯಾಸಿ ರಂಗಕಲೆಯಲ್ಲಿ ಸಾಧನೆ ಮಾಡಲು ಕಠಿಣ ಪರಿಶ್ರಮ ಬೇಕಾಗಿದೆ. ಇದನ್ನು ರೂಢಿಸಿಕೊಂಡಿರುವ ರಂಗ ಕಲಾವಿದರ ಬದುಕು ಕಠಿಣವಾಗಿದೆ. ಕಲಾವಿದರ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ವಸತಿ ಸೌಕರ್ಯಗಳು, ಪಿಂಚಣಿ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಾಗ ಮಾತ್ರ ಅವರು ಕಲಾ ಜೀವನದಲ್ಲಿ ಜೀವನ ಸಾಗಿಸಲು ಸಾಧ್ಯ ಎಂದರು. ನಾವು 2006 ಕೃಷ್ಣ ಪಾತ್ರ ಮಾಡಿ ಇದುವರೆಗೂ 257 11 ಪಾತ್ರ ಮಾಡಿದ್ದೀವಿ. ರಾಮ, ಕೃಷ್ಣ, ಕರ್ಣ, ಆಂಜನೇಯ, ದುರ್ಯೋಧನ, ವಿದುರ, ಅಭಿಮನ್ಯು, ಧರ್ಮರಾಯ ಎಲ್ಲ ಒಂದು ರಾಮಾಯಣ ಮಹಾಭಾರತದಲ್ಲಿ ಒಂದು 11 ಪಾತ್ರಗಳನ್ನ ನಿರ್ವಹಣೆ ಮಾಡಿದ್ದಾರೆ. ಗ್ಲೋಬಲ್ ಅಂತಾರಾಷ್ಟ್ರೀಯ ಗ್ಲೋಬಲ್ ಪೀಸ್ ಯೂನಿವರ್ಸಿಟಿಯಿಂದ ಗೌರವ ಡಾಕ್ಟರೇಟ್ ಮೊನ್ನೆ 22 ನನಗೆ, ಮತ್ತೆ ರಬ್ಬನಹಳ್ಳಿ ಕೆಂಪಣ್ಣವ್ರಿಗೆ ಮಣಿ ಅಂತ ಒಬ್ರು, ಮತ್ತೆ ನಮ್ಮ ಎಲ್ಲರಿಗೂ ಚಿರಪರಿಚಿತರು ಅವರು, ನಮ್ಮ ಕಂಠಿಕುಂಟೆ ಕೃಷ್ಣಮೂರ್ತಿ ಅವರು ಅಂತ, ಈ 4 ಜನಕ್ಕೂ ಡಾಕ್ಟರೇಟ್ ಸಿಕ್ಕಿದ್ದಾರೆ. ನಮ್ಗೆ ಡಾಕ್ಟರೇಟ್ ಸಿಕ್ಕಿದೆ ಅಂತಲ್ಲ, ಅದು ಏನೋ ಒಂದು ಗುರುತಿಸ್ಬಿಟ್ಟು ಕೊಟ್ಟಿದ್ದಾರೆ. ಆದರೆ ಈ ಕಲೆಗಾಗಿ ನಮ್ಮ ಕೆಂಪಣ್ಣವ್ರು ಹೇಳ್ದಂಗೆ, ಈ ಕಲೆಯನ್ನು ಉಳಿಸೋದಕ್ಕಾಗಿ ನಾವು ಸಾಕಷ್ಟು ದುಡ್ಡು ಎಲ್ಲ ಖರ್ಚು, ದುಡ್ಡು ಮತ್ತೆ ಟೈಮು ಶ್ರಮ ಎಲ್ಲ. ಇದಕ್ಕಾಗಿ ದಯವಿಟ್ಟು ಪತ್ರಿಕಾ ಮಾಧ್ಯಮಗಳಲ್ಲಿ ದಯವಿಟ್ಟು ನಮ್ಮ ಕಲಾವಿದನ್ನ ಗುರುತಿಸುವಂತಹ ಕೆಲಸ ತಾವು ಮಾಡಬೇಕು, ಬರೀ ರಾಜಕೀಯ ಏನು. ರಬ್ಬನಹಳ್ಳಿ ರಂಗ ಕಲಾವಿದ ಕೆಂಪಣ್ಣ ಮಾತನಾಡಿ, ಸಿನಿಮಾ ಧಾರಾವಾಹಿಗಳ ಪ್ರಭಾವ ಹೆಚ್ಚಾಗಿರುವ ಕಾರಣ ಪೌರಾಣಿಕ ನಾಟಕಗಳಿಗೆ ಬೆಲೆ ಇಲ್ಲದಂತಾಗಿದೆ ಎಂದರು. ರಂಗ ಕಲಾವಿದರು ಕಲೆಯನ್ನೇ ಜೀವನ ಎಂಬಂತೆ ಜೀವನದಲ್ಲಿ ರೂಢಿಸಿಕೊಂಡಿರುವ ಈಗಿನ ಕಾಲದಲ್ಲಿ ರಂಗ ಕಲಾವಿದರು ತಮ್ಮ ಕುಟುಂಬದ ಜೀವನ ನಡೆಸಲು ಕಷ್ಟಕರವಾಗುತ್ತಿದೆ. ರಂಗ ಕಲಾವಿದರಿಗೆ 60 ನಂತರ ಉಳಿಯುವುದು ಕಷ್ಟಕರವಾಗಿದೆ. ಆದ್ದರಿಂದ ಹವ್ಯಾಸಿ ಕಲಾವಿದರಿಗೆ ಕನಿಷ್ಠ ಮಾಸಿಕ 5,000 ರೂಪಾಯಿಗಳ ಪಿಂಚಣಿ ಸೌಲಭ್ಯ ಕಲ್ಪಿಸಿಕೊಡಬೇಕು. ಹವ್ಯಾಸಿ ಕಲಾವಿದರಿಗೆ 50 ಪಿಂಚಣಿ ಯೋಜನೆ ಕೊಡುವುದು ಕಲ್ಪಿಸಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು. ಎಷ್ಟೋ ಜನ ಕಳ್ಕೊಂಡಿರುವಂತವರು ಈ ಕಲೆ ಉಳಿಸೋದಕ್ಕೋಸ್ಕರ ರಾತ್ರಿ ಎಲ್ಲ ಏನು ದರ್ಬಾರ್ ದುರ್ಯೋಧನ ಆಗಿ ದರ್ಬಾರ್ ಮಾಡ್ತಾರೆ, ಬೆಳಗ್ಗೆ ಹೋದ್ರೆ ಮನೆಯಲ್ಲಿ ಒಂದು ಹೊತ್ತು ಊಟಕ್ಕೆ ಇಲ್ಲದಂತ ಕಲಾವಿದರು ನಾನು, ಅವತ್ತು ಊಟಕ್ಕೆ ಮನೆಯಲ್ಲಿ ಇರಲ್ಲ ಅಂತ ಕಲಾವಿದರು. ಅವರು ಇಂಥ ಕಲಾವಿದರೆಲ್ಲ ಈ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಬಂದರು. ಉಳಿಸ್ಕೊಂಬಂದ್ರೆ ಅಂತ ಕಲಾವಿದರಿಗೆ ಸರ್ಕಾರದಿಂದ ಏನ್ ಸಿಗ್ತಾ ಇದೆ, ಏನ್ ಸಿಗ್ತಾ ಇದೆ? ಅದರಿಂದ ನಾವು ರಾಜ್ಯ ಮಟ್ಟದ ಒಂದು ಕಲಾವಿದರ ಧರಣಿ, ಒಂದು ಶಾಸ್ತ್ರಯುತವಾಗಿ ಒಂದು ಧರಣಿ ಮಾಡಬೇಕು ಅಂತೇಳಿ ಇದೇ ತಿಂಗಳ 15 ತಾರೀಕು ಅಂದ್ಕೊಂಡಿದ್ದೀವಿ. ರಾಜ್ಯ ಮಟ್ಟದಲ್ಲಿ ಟೌನಾಲ್ ಕಲಾಕ್ಷೇತ್ರದ ಪಕ್ಕದಲ್ಲಿ ಟೌನಾಲ್ ಇದೆಯಲ್ಲ, ಆ ಟೌನಾಲ್ ಮುಂಭಾಗದಲ್ಲಿ ಮಾಡಬೇಕು ಅಂತೇಳಿ ಒಂದು ಅಂದ್ಕೊಂಡಿದ್ದೀರಿ, ಇನ್ನೂ ಕರಪತ್ರ ಬಂದಿಲ್ಲ. ಈ ಸಂದರ್ಭದಲ್ಲಿ MV ನಾಯ್ಡು ಮತ್ತು ಗಾಯಕರಾದ ಮಹಾತ್ಮಾಂಜನೇಯ, ಗಂಡಸಾಲ ಎಂದು ಪ್ರಖ್ಯಾತಿ ಪಡೆದ ನರಸಿಂಹಪ್ಪ ತಂಡದಿಂದ ರಂಗಗೀತೆಗಳ ಗಾಯನ ನಡೆಸಿಕೊಟ್ರು. ಈ ಸಮಯದಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ಎನ್ ರಾಜಗೋಪಾಲ್, ಬಿಕೆ ಶಿವಪ್ಪ, ಸೀತಾರಾಮಪ್ಪ, ಟಿ ಗೋವಿಂದರಾಜು, ಜಯ ಶ್ರೀನಿವಾಸನ್, ಕನಕರಾಜು, ಬೇಕರಿ ಜನಾರ್ದನ್, ಮಹೇಶ್, ರಮೇಶ್ ಇತರರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್ ನ್ಯೂಸ್. ವಂದನೆಗಳೊಂದಿಗೆ ಧನು.